ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಭೀಮೆಗೆ ಬಂತು ಪ್ರವಾಹ, ಭಂಡಾರ ಕವಟೆ ಬಾಂಧಾರ ಮುಳುಗಡೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದು ಚಡಚಣ ತಾಲೂಕಿನ ಹಲವಾರು ಗ್ರಾಮಗಳು ಪ್ರವಾಹ ಭೀತಿ ಎದುರಿಸುತ್ತಿವೆ. ದೌಡ ಹಾಗೂ ಉಜನಿ ಜಲಾಶಯದಿಂದ 1.75 ಲಕ್ಷ ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾದ ಹಿನ್ನೆಲೆಯಲ್ಲಿ ಉಮರಜಾ ಸಮೀಪ ಭಂಡಾರ ಕವಟೆ ಬಾಂಧಾರ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಬಾಂಧಾರ ಪಕ್ಕದಲ್ಲಿ ಕೊರೆತ ಉಂಟಾಗುತ್ತಿದ್ದು ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಕೆಲವು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಸ್ಥಳಕ್ಕೆ ಚಡಚಣ ಪೊಲೀಸ್ ಠಾಣೆಯ ಇಎಸ್ಐ ಜೆಎ ವಾಗ್ಮೋರೆಯವರು ಭೇಟಿ ನೀಡಿ ಸಾರ್ವಜನಿಕರಿಗೆ ಜಾಗೃತೆಯಿಂದ ಇರಲು ತಿಳಿಸಿದರು. ಇದು ಚಡಚಣದಿಂದ ಹಸನ್ ಮಕಾಂದರವರ ವರದಿ. ಬಿಟ್ರೆ ಮತ್ತೆ ಇಲ್ಲಿ ಪಾಪ ರಾತ್ರಿ ಎಲ್ಲ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತಾರೆ ಅವ್ರಿಗೆ? ಇವತ್ತು ನೈಟ್ ಸ್ಟೇ ಆದ್ರೆ ಅವ್ರಿಗೆ ಮೇಲ್ ಇದೆ, ಏನು ಅವ್ರು ಕೂಡ ನೋಡ್ತಿರ್ತಾರೆ, ಅವ್ರಿಗೆ ಐಡಿಯಾ ಇರುತ್ತೆ. ಸರ್ವೆ ಮಾಡಿ ಕೊಡ್ರಿ, ಇದು ರೋಡ್ ಸರ್ವೆ ಮಾಡಿ ಕೊಟ್ಟು ಏನ ಹೊಲಕ್ಕೆ ಹೋಗೋ ದಾರಿ ಇದೆಯಲ್ಲ, ಅದು ಗರ್ಸಿದ್ರೆ ಪಂಚಾಯತಿಂದ ಹಾಕ್ಸ್ಕೊಡ್ತಾರ ನನಗೆ. ಇವ್ರು ಸರ್ವೆ ಮಾಡಿಸ್ತಾರೆ, ತಹಸೀಲ್ದಾರ ಎನ್ಫೋರ್ಸ್ಮೆಂಟ್ ತೆಗಿಸ್ತಾರೆ. ನೀವು ಒಂದಿನ ಜೆಸಿಬಿ ತಗೊಂಡು ಬಂದ ಪೊಲೀಸರು ಇಲ್ಲಿ ಇರ್ತಾರೆ, ಅವ್ರನ್ನು ಜಾಸ್ತಿ ನಾಟಕ ಮಾಡಿದ್ರೆ ಫೇಸ್ಬುಕ್ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.